ಸ್ನೇಹಿತರೇ ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಒಂದು ಪ್ರಾರಂಭದ ದಿಸೆಯಲ್ಲಿ ತಮ್ಮದೇ ಆದ ಮಹತ್ವವಾದ ಕಾಣಿಕೆಯನ್ನು ಸಲ್ಲಿಸಿರುವ ಟಿಎಸ್ ವೆಂಕಣ್ಣಯ್ಯನವರ ಬದುಕು ಬರಹವನ್ನು ಕುರಿತು ಈ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ ಟಿಎಸ್ ವೆಂಕಣ್ಣಯ್ಯ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳುಕು ಎಂಬ ಗ್ರಾಮ ವೆಂಕಣ್ಣಯ್ಯನವರು ಹುಟ್ಟಿ ಬೆಳೆದ ಸ್ಥಳ ವೆಂಕಣ್ಣಯ್ಯನವರ ತಾತನ ಹೆಸರು ವೆಂಕಣ್ಣಯ್ಯ ಎಂದೇ ಇದ್ದುದರಿಂದ ಮೊಮ್ಮಗನಿಗೂ ಅದೇ ಹೆಸರನ್ನು ಬಿಡಲಾಯಿತು ತಾತ ವೆಂಕಣ್ಣಯ್ಯನವರು ಶಿಕ್ಷಕರಾಗಿದ್ದರು ತಾತ ತೀರಿಕೊಂಡಾಗ ಅವರ ಮಗ ಸುಬ್ಬಣ್ಣರಿಗೆ ಬಿಟ್ಟು ಹೋದ ಆಸ್ತಿ ಎಂದರೆ ವಾಲ್ಮೀಕಿ ರಾಮಾಯಣದ ಒಂದು ಪ್ರತಿ ಸುಬ್ಬಣ್ಣ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯದಿದ್ದರು ಕನ್ನಡ ಕಾವ್ಯಗಳನ್ನು ಓದಿದ್ದರ ಪ್ರಭಾವವಾಗಿಯೂ ಸ್ವಂತ ಪ್ರತಿಭೆಯಿಂದಲೂ ಆಶು ಕವಿತ್ವದಲ್ಲಿ ತಕ್ಕಷ್ಟು ಪರಿಣತಿಯನ್ನು ಪಡೆದಿದ್ದರು ಆತನ ಹೆಂಡತಿಯಾದ ಲಕ್ಷ್ಮೀದೇವಮ್ಮನಿಗೂ ಇಂಪಾಗಿ ಹಾಡುವ ಶಕ್ತಿ ದೈವದತ್ತವಾಗಿತ್ತು ಸುಬ್ಬಣ್ಣ ಮತ್ತು ಲಕ್ಷ್ಮೀದೇವಮ್ಮರ ಸಾಂಸಾರಿಕ ಜೀವನದಲ್ಲಿ 1885 ಅಕ್ಟೋಬರ್ 1 ರಂದು ಜನನ ತಾಳಿದ ಮಗುವೆ ಮುಂದೆ ಟಿಎಸ್ ವೆಂಕಣ್ಣಯ್ಯ ಎಂದು ಹೆಸರಾದ ವ್ಯಕ್ತಿಯಾಗಿ ಬೆಳೆದುದು ತಳುಕಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಚಳ್ಳಕೆರೆ ಚಿತ್ರದುರ್ಗ ಬಳ್ಳಾರಿ ಮತ್ತು ಮೈಸೂರಿನಲ್ಲಿ ಬಿಎ ಮುಗಿಸಿದರು ತಳುಕಿನಲ್ಲಿ ಈ ವಿದ್ಯಾರ್ಥಿಗೆ ಬಿಎ ಪದವಿ ದೊರೆತುದು ಊರಿನ ಹಬ್ಬವಾಗಿ ಆಚರಣೆಗೊಂಡಿತು ಊರಿನಲ್ಲಿ ಸಕ್ಕರೆ ಹಂಚಲಾಯಿತು ಊರವರು ಶನಿ ಮಹಾತ್ಮೆ ಎಂಬ ನಾಟಕವನ್ನಾಡಿ ಸಂತೋಷವನ್ನು ಹಂಚಿದರಂತೆ ಊರೂರುಗಳಿಂದ ನಂಟರಿಷ್ಟರು ಬಂದು ವೆಂಕಣ್ಣಯ್ಯನನ್ನು ಕಂಡು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರಂತೆ ನಂತರ ಎಲ್ಎಲ್ಬಿಗೆ ಮುಂಬೈಗೆ ಪ್ರಯಾಣ ಮಾಡಿದರು ಅಲ್ಲಿ ವ್ಯಾಸಂಗ ಮುಗಿಸದೆ ಅಂಚೆ ಕಚೇರಿಯಲ್ಲಿ ಕಾರ್ಯಕೂನರಾಗಿ ಸೇರಿದರು ಅದರಲ್ಲಿ ಬೇಸರ ಬಂದು ಮತ್ತೆ ಮೈಸೂರು ಸೇರಿದರು 1914ನೇ ಇಸ್ವಿಯಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂಎ ಪದವಿಯನ್ನು ಪಡೆದರು ಧಾರವಾಡ ಅನಂತರ ಬೆಂಗಳೂರಿನಲ್ಲಿ ಉಪಾಧ್ಯಾಯರಾಗಿ ದುಡಿದರು ವೆಂಕಣ್ಣಯ್ಯನವರು ಬೆಂಗಳೂರಿನಲ್ಲಿ 1919ರಿಂದ 1927ರ ತನಕ ಸೆಂಟ್ರಲ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದರು ಮೊದಲು ಟ್ಯೂಟರ್ ಆಗಿ ಸೇರಿದ ಅವರು ಕೆಲವು ದಿನಗಳಲ್ಲಿಯೇ ಅಧ್ಯಾಪಕರಾಗಿ ಆ ಬಳಿಕ ಪ್ರೊಫೆಸರ್ ಆಗಿ ಬಡ್ತಿ ಪಡೆದರು ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನು ಸ್ಥಾಪಿಸಿ ಮುಖಪತ್ರಿಕೆಯಾಗಿ ಪ್ರಬುದ್ಧ ಕರ್ನಾಟಕವನ್ನು ಪ್ರಾರಂಭಿಸಿದವರು ಎ.ಎ. ಕೃಷ್ಣಶಾಸ್ತ್ರಿಗಳು ಇದರಲ್ಲಿ ಹಿಂದಿನಿಂದ ಸಹಾಯಕರಾಗಿ ನಿಂತವರು ಟಿಎಸ್ ವೆಂಕಣ್ಣಯ್ಯನವರು ಈ ಸಂಘದ ಮತ್ತು ಈ ಪತ್ರಿಕೆಯ ಬೆಳವಣಿಗೆಯಲ್ಲಿ ಈ ಇಬ್ಬರ ಪಾತ್ರ ಬಹುದೊಡ್ಡದು ಇವರಿಬ್ಬರು ಕನ್ನಡಕ್ಕೆ ನೀಡಿದ ಕೊಡುಗೆಯನ್ನು ಮೆಚ್ಚಿ ಮಾಸ್ತಿಯವರು ಇವರಿಬ್ಬರನ್ನ ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಕರೆದರು 1927ರಲ್ಲಿ ವೆಂಕಣ್ಣಯ್ಯನವರು ಮೈಸೂರಿನ ಮಹಾರಾಜರವರ ಕಾಲೇಜಿಗೆ ಕನ್ನಡ ವಿಭಾಗದ ಮೊದಲನೆಯ ಪ್ರೊಫೆಸರ್ ಆಗಿ ವರ್ಗವಾದರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಮೊದಲ ಪ್ರಾಧ್ಯಾಪಕರು ಎಂಬ ಹೆಸರಾದರು ಕುವೆಂಪು ಅವರಲ್ಲದೆ ಅನೇಕ ಶಿಷ್ಯವೃಂದದ ಅಪಾರವಾದ ಮೆಚ್ಚುಗೆಯನ್ನು ಗಳಿಸಿದರು ವೆಂಕಣ್ಣಯ್ಯನವರಿಗೆ ಕನ್ನಡವಲ್ಲದೆ ತೆಲುಗು ತಮಿಳು ಇಂಗ್ಲಿಷ್ ಮತ್ತು ಬಂಗಾಳಿ ಭಾಷೆಯನ್ನು ಪರಿಣಿತರೆನಿಸಿದ್ದರು ಎ.ಎ. ಕೃಷ್ಣಶಾಸ್ತ್ರಿ ಅವರೊಂದಿಗೆ ಸೇರಿ ಶ್ರೀರಾಮಕೃಷ್ಣ ಪರಮಹಂಸ ಜೀವನ ಚರಿತ್ರೆಯನ್ನು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಒಂದು ಭಾಗವನ್ನು
ಬಂಗಾಲಿಯಿಂದ ಕನ್ನಡಕ್ಕೆ ಪರಿವರ್ತಿಸಿದ್ದಾರೆ. ಅದಲ್ಲದೆ ರವೀಂದ್ರನ ಸಾಹಿತ್ಯಕ ಅನೇಕ ಲೇಖನಗಳನ್ನು ಕನ್ನಡಕ್ಕೆ ತಂದು ಅದನ್ನು ಪ್ರಾಚೀನ ಸಾಹಿತ್ಯ ಎಂಬ ಹೆಸರಿನಿಂದ ಪ್ರಕಟಿಸಿದರು. ಮತ್ತೆ ಸಂಪಾದನೆಯ ಕೃತಿಗಳು ಇವರಿಂದ ಬಂದಿರುವುದುಂಟು. ಅದರಲ್ಲಿ ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕರ್ನಾಟಕ ಕಾದಂಬರಿ ಸಂಗ್ರಹ, ಬಸವರಾಜ ದೇವರ ರಗಡೆ ಮತ್ತು ಸಿದ್ಧರಾಮ ಚರಿತ್ರೆಯ ಸಂಗ್ರಹ ಇವು ಇವರ ಸಂಪಾದಿತ ಕೃತಿಗಳು. 1939 ರಲ್ಲಿ ನಿಧನರಾದ ವೆಂಕಣ್ಣಯ್ಯನವರ ಉದಾತ್ತ ವ್ಯಕ್ತಿತ್ವವನ್ನು ಕುರಿತು ಅರ್ಚಕ ವೆಂಕಟೇಶ್ ರವರು ಬರೆದ ಈ ಸಾಲುಗಳು ಚೆನ್ನಾಗಿ ತಿಳಿಸುತ್ತವೆ. ಎಂತು ನಿರ್ಮಲ ಸರಳ ವ್ಯಕ್ತಿತ್ವ, ಅತಿ ವಿರಳ ಪರಿಪೂರ್ಣ ಪಾಂಡಿತ್ಯ, ಸೌಜನ್ಯ ನಿಧಿ ತೃಪ್ತ. ಮತ್ತೆ ಕುವೆಂಪುರವರು ತಮ್ಮ ರಾಮಾಯಣ ದರ್ಶನಂ ಕಾವ್ಯವನ್ನು ತನ್ನ ಮೆಚ್ಚಿನ ಗುರುಗಳಾದ ಟಿಎಸ್ ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡಿರುವುದಲ್ಲದೆ ಸವಿನೆನಪು ಎಂಬ ಗ್ರಂಥವನ್ನೂ ರಚಿಸಿದ್ದಾರೆ. ಕುವೆಂಪುರವರು ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಗುರುಗಳನ್ನ ಕುರಿತು ಇದು ಮುಗಿಸಿ ತಂದಿಹೆನ್ ಈ ಬೃಹತ್ ಗಾನಮ, ನಿಮ್ಮ ಸಿರಿಮುಡಿಗೊಪ್ಪಿಸಲಿಕ್ಕೆ ಓ ಪ್ರಿಯ ಗುರುವೆ, ಕರಣಿಸಂ ನಿಮ್ಮ ಹರಕೆಯ ಬಲದ ಶಿಷ್ಯನ, ಕಾವ್ಯಮಂ ಕೇಳ್ತೊಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ. ಮತ್ತದಲ್ಲದೆ ಡಾಕ್ಟರ್ ಹಾಮಾನಾಯಕರು ಟಿ ಎಸ್ ವೆಂಕಣ್ಣಯ್ಯನವರ ಬದುಕನ್ನ ಕುರಿತು ಟಿ ಎಸ್ ವೆಂಕಣ್ಣಯ್ಯ ಎಂಬ ಕಿರುಕೃತಿಯನ್ನು ಅವರು ಹೊರತಂದಿದ್ದಾರೆ. ಇಷ್ಟು ಅವರ ಒಂದು ಬದುಕು ಬರಹ. ಇವರು ಬರಹ ಕಡಿಮೆ ಇದ್ದರೂ ಅನೇಕ ಕವಿಗಳನ್ನ ಸಾಹಿತಿಗಳನ್ನ ಹುಟ್ಟು ಹಾಕಿರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು. ಇವರು ಸಂಪಾದನೆ ಮಾಡಿರ್ತಕ್ಕಂತಹ ಬಸವರಾಜ ದೇವರ ರಗಳೆ ಕೃತಿಯನ್ನ ಕುರಿತು ಅದನ್ನ ಒಂದು ಸಂಕ್ಷಿಪ್ತವಾದಂಥ ಪರಿಚಯ ಮಾಡಿಕೊಡ್ತೀನಿ. ಕನ್ನಡ ವಚನಕಾರರಲ್ಲಿ ಬಸವಣ್ಣ ಅಗ್ರಗಣ್ಯ. ಆತನ ಕಾಲವಾದ ಅನೇಕ ವರ್ಷಗಳ ಮೇಲೆ ವೀರಶೈವ ಕವಿಗಳು ಆತನ ಚರಿತ್ರೆಯನ್ನು ಪುರಾಣ ರೂಪವಾಗಿ ರಚಿಸಿದರು. ಹರಿಹರನ ಬಸವರಾಜ ದೇವರ ರಗಳೆ ಮತ್ತು ಪಾಲ್ಕುರಿಕೆ ಸೋಮನಾಥನ ತೆಲುಗು ಬಸವ ಪುರಾಣವು ಹೆಚ್ಚು ಆಧರಣೀಯವಾಗುತ್ತವೆ. ಏಕೆಂದರೆ ಈಗ ತಿಳಿದಿರುವ ಮಟ್ಟಿಗೆ ಬಸವಣ್ಣನ ಚರಿತ್ರೆಯನ್ನ ಕುರಿತ ವೀರಶೈವ ಪುರಾಣಗಳಲ್ಲಿ ಇವೇ ಅತ್ಯಂತ ಪ್ರಾಚೀನವಾದಂಥ. ಬಸವರಾಜ ದೇವರ ರಗಳೆ ತೆಲುಗು ಬಸವ ಪುರಾಣಕ್ಕಿಂತಲೂ ಹೆಚ್ಚು ಪ್ರಾಚೀನವಾದಂಥ. ಅಷ್ಟೇ ಅಲ್ಲ, ಬಸವಣ್ಣನವರ ಜೀವನದ ಕಾರ್ಯರಂಗಕ್ಕೆ ಹಂಪೆಯವನಾದ ಹರಿಹರನು ಗೋದಾವರಿ ಜಿಲ್ಲೆಯ ಪಾಲ್ಕುರಿಕೆಯ ಸೋಮನಾಥನಿಗಿಂತಲೂ ಹತ್ತಿರದವರು. ಆದ ಕಾರಣ ಹರಿಹರನು ಕೇಳಿದ ಮತ್ತು ಬರೆದಿಟ್ಟಿರುವ ಕಥೆಯೇ ಸೋಮನಾಥನಿಗಿಂತಲೂ ಹೆಚ್ಚು ವಿಶ್ವಾಸಾರ್ಹವಾಗಬೇಕಾದುದು ನ್ಯಾಯವಾಗಿದೆ. ಹೀಗಿದ್ದರೂ ಸೋಮನಾಥನ ತೆಲುಗು ಪುರಾಣಕ್ಕೆ ದೊರೆತ ಪುರಸ್ಕಾರ ಆ ಕಾಲದ ವೀರಶೈವರಿಂದ ಹರಿಹರನ ಕನ್ನಡದ ರಗಳೆಗೆ ದೊರೆಯಲಿಲ್ಲವೆಂದು ತೋರುತ್ತದೆ. ಭೀಮ ಕವಿ ಸೋಮನಾಥನ ಗ್ರಂಥವನ್ನನುಸರಿಸಿ 14ನೆಯ ಶತಮಾನದಲ್ಲಿ ಬಸವ ಪುರಾಣವನ್ನು ಕನ್ನಡದಲ್ಲಿ ರಚಿಸಿದ. ಆಮೇಲೆ ಆ ಗ್ರಂಥವೇ ಜನಪ್ರಿಯವಾಗಿ ಪರಿಣಮಿಸಿ ಅದಕ್ಕಿಂತ ಎಷ್ಟೋ ಹಿಂದೆ ಹುಟ್ಟಿದ ಬಸವರಾಜ ದೇವರ ರಗಳೆಯನ್ನು ಕೇಳುವವರಿಲ್ಲದಂತಾಯಿತು. ವೀರಶೈವ ಕವಿಗಳಲ್ಲಿ ಆದಿಕವಿ ಎಂದು ಅಗ್ರಗಣ್ಯನೆಂದು ಗೌರವ ಪಡೆದಿರುವ ಹರಿಹರನೇ ಅದನ್ನು ರಚಿಸಿದ್ದರೂ ಆ ಪುರಾಣದ ಮುಂದೆ ಈ ರಗಳೆ ನಿಲ್ಲಲಾರದೆ ಹೋಯಿತು. ಬಸವ ಪುರಾಣ ಹುಟ್ಟಿದ ಮೇಲೆ ಹರಿಹರನ ಈ ರಗಳೆಯ ಗ್ರಂಥಕ್ಕೆ ಪುರಸ್ಕಾರ ಉಳಿಯಲಿಲ್ಲ. ಮಿಕ್ಕವರ ಮಾತು ಹೋಗಲಿ, ಬಸವಣ್ಣನ ಚರಿತ್ರೆಯನ್ನು ಬರೆದ ಭೀಮಕವಿ, ಷಡಕ್ಷರಿ ಮೊದಲಾದವರು ಕೂಡ ಹರಿಹರನ ಬಸವರಾಜ ದೇವರ ರಗಳೆಯನ್ನು
ಬರೆದನೆಂಬುದನ್ನು ತಮ್ಮ ಗ್ರಂಥಗಳಲ್ಲಿ ಸ್ಮರಿಸಲಿಲ್ಲ. ಈ ಬಸವರಾಜ ದೇವರ ರಗಳೆಯ ಅರ್ಧ ಭಾಗವು ರಗಳೆಯಲ್ಲಿಯೂ ಇನ್ನೂ ಅರ್ಧ ಭಾಗವು ಗದ್ಯದಲ್ಲಿಯೂ ರಚಿಸಿರುವ ಬಸವರಾಜ ದೇವರ ರಗಳೆ ಬಸವಣ್ಣನ ವ್ಯಕ್ತಿತ್ವವನ್ನು ಉಜ್ವಲವಾಗಿ ಅನಾವರಣಗೊಳಿಸಿರುವ ಮಹತ್ವದ ಕೃತಿ. ಹರಿಹರ ಬಸವಣ್ಣನ ಹೋರಾಟದ ಬದುಕಿನ ತಾತ್ವಿಕ ಚಿಂತನೆಗಳನ್ನು ಪುರಾಣ ಇತಿಹಾಸ ಪ್ರತೀಕವಾದ ಆಯಾಮದಲ್ಲಿ ನಿರೂಪಿಸಿದ್ದಾನೆ. ಸಾಮಾನ್ಯವಾಗಿ ಹರಿಹರನ ಕಾವ್ಯದ ನಾಯಕರು ಜಾತಿಯಿಂದ ಕಡೆಗಣಿಸಲ್ಪಟ್ಟ ಸಾಮಾನ್ಯರಾದ ಕೆಳಜಾತಿಯವರು. ಇವರ ಹುಟ್ಟು ಕೈಲಾಸದಲ್ಲಿ, ಅದು ಶಿವನ ಒಡ್ಡೋಲಗದಲ್ಲಿ. ಶಿವಗಣಗಳಲ್ಲಿ ಒಂದಾಗಿದ್ದ ಶಿವಭಕ್ತರು ಯಾವುದೋ ತಪ್ಪನ್ನು ಮಾಡಿ ಪರಶಿವನಿಂದ ಶಾಪಗ್ರಸ್ತರಾಗಿ ಈ ಭೂಲೋಕದಲ್ಲಿ ಹುಟ್ಟಿ ಬೆಳೆದು ಶಾಪ ಪರಿಹಾರ ಮಾಡಿಕೊಂಡು ದೊಡ್ಡ ಸಾಧಕರಾಗಿ ಬೆಳೆದು ಕೊನೆಗೆ ಶಿವನ ಪರೀಕ್ಷೆಯಲ್ಲಿ ಶಿವನನ್ನೇ ಸೋಲಿಸಿ ನಡುಗಿಸುವ ನಿಜ ಶಿವಶರಣರಾಗಿರುತ್ತಾರೆ. ಈ ಮಾದರಿಯಲ್ಲಿ ಹರಿಹರ ನಿರ್ಲಕ್ಷಿಸಲ್ಪಟ್ಟ ಸಾಮಾನ್ಯ ಕೆಳಜಾತಿಗಳನ್ನು ಔನ್ನತೀಕರಿಸಿ ಮೇಲು ಜಾತಿಯವರಿಗಿಂತ ಶ್ರೇಷ್ಠರು ಎಂದು ಸಾಬೀತುಪಡಿಸಲು ಕಾವ್ಯವನ್ನು ರೂಪಿಸಿಕೊಂಡಿದ್ದಾನೆ. ಇಲ್ಲಿ ಉದಾಹರಣೆಗೆ ಹೇಳೋದಾದರೆ, ಒಂದು ಈ ಒಂದು ದಿನ ಪುಷ್ಪದಂತನೆಂಬ ಪ್ರಮಥರು ಪಾರ್ವತಿಗಾಗಿ ಹೂವು ಕೊಯ್ಯುತ್ತಿದ್ದ ಇಬ್ಬರು ವಿಲಾಸಿನಿಯರನ್ನು ನೋಡಿ ಮೋಹಗೊಳ್ಳಲು ನಂಬಿಯಣ್ಣನೆಂಬ ಹೆಸರಿನಿಂದ ಭೂಮಿಯಲ್ಲಿ ಹುಟ್ಟೆಂದು ಶಿವನು ಅವನಿಗೆ ಆಜ್ಞೆ ಮಾಡುತ್ತಾನೆ. ಹಾಗೇನೆ ಮಹಾದೇವಿ ಎಂಬ ರುದ್ರ ಕನ್ನಿಕೆಗೆ ಒಬ್ಬ ಗುಪ್ತ ಗಣೇಶ್ವರನ ಕಾಲು ಸೋಕಲು ಆಕೆ ಅವನನ್ನು ಹೀನ ಭವಿ ಎಂದು ಬೈದಳು. ಅದನ್ನು ನೋಡಿ ಪಾರ್ವತಿ ಅವಳನ್ನು ಕುರಿತು, ನೀನು ಮತ್ತೆ ಲೋಕದಲ್ಲಿ ಭಕ್ತರ ಹೊಟ್ಟೆಯಲ್ಲಿ ಹುಟ್ಟಿ ಭವಿಯ ಹೆಂಡತಿಯಾಗಿ ಶಿವಭಕ್ತರ ಸೇವೆ ಮಾಡಿ ಮರಳಿ ಕೈಲಾಸಕ್ಕೆ ಬಾ ಎಂದು ಆಜ್ಞೆ ಮಾಡುತ್ತಾಳೆ. ಮತ್ತೆ ಈ ಬಸವಣ್ಣನವರ ಬಸವರಾಜ ದೇವರ ರಗಳೆಯಲ್ಲಿಯೂ ಸಹ ಹಾಗೇನೆ, ಬಸವಣ್ಣನು ಮನುಷ್ಯನಾಗಿ ಹುಟ್ಟುವುದಕ್ಕೂ ಅಂಥದೇ ಒಂದು ಕಾರಣವು ಬಸವರಾಜ ದೇವರ ರಗಳೆಯಲ್ಲಿ ಉಕ್ತವಾಗಿದೆ. ಶಿವನ ಆಸ್ಥಾನದಲ್ಲಿ ಋಷಭಮುಖನೆಂಬ ಗಣಪನು ಪ್ರಸಾದವನ್ನು ಹಂಚುವಾಗ ಷಣ್ಮುಖನಿಗೆ ಕೊಡುವುದನ್ನು ಮರೆತು ಕೊಟ್ಟೆನೆಂದು ಸುಳ್ಳು ಸಾಧಿಸಿದ್ದರಿಂದ ಶಿವನು ಆತನನ್ನು ಕುರಿತು ಭೂಮಿಯಲ್ಲಿ ಬಸವನೆಂಬ ಹೆಸರಿನಿಂದ ಹುಡು ಎಂದು ಹೇಳುತ್ತಾನೆ. ಬಸವಣ್ಣನ ಜನನದ ವಿಚಾರದಲ್ಲಿ ಈ ತೆರನಾದ ಕಲ್ಪನೆ ನಮಗೆ ತಿಳಿದಿರುವ ಮಟ್ಟಿಗೆ ಮತ್ತಾವ ವೀರಶೈವ ಗ್ರಂಥದಲ್ಲಿಯೂ ಕಂಡುಬರುವುದಿಲ್ಲವಾದ್ದರಿಂದಲೂ ಹರಿಹರನ ಇತರ ರಗಳಗಳಲ್ಲಿ ಇದೇ ತೆರದ ಕಲ್ಪನೆ ಕಂಡುಬರುವುದರಿಂದಲೂ ಈ ರಗಳೆ ಹರಿಹರ ಕೃತವಾಗಿರುವುದು ಎಂಬುದಕ್ಕೆ ಇದು ಒಂದು ಸಾಧನವಾಗಿರುತ್ತದೆ. ಹೀಗೆ ಈ ಬಸವರಾಜ ದೇವರ ರಗಳೆಯನ್ನ ಕುರಿತು ಅಥವಾ ಅಲ್ಲಿ ಚಿತ್ರಿತವಾಗಿರುವಂತಹ ಬಸವಣ್ಣನ ಪಾತ್ರವನ್ನು ಕುರಿತು ಹೆಚ್ಚು ದೇವೀರಪ್ಪನವರು ಅದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಹರಿಹರನು ಚಿತ್ರಿಸಿರುವ ಬಸವಣ್ಣನು ಮಹಾ ಕಾರಣಿಕ, ವಿಚಾರವಾದಿ, ಭಕ್ತ ಪ್ರೇಮಿ, ಜಂಗಮ ಪ್ರಾಣಿ, ಪವಾಡ ಪುರುಷ, ಸಮರ್ಪಣಾ ಭಾವ ಆತನ ಬಾಳ ಉಸಿರು. ಮಾನವತಾವಾದ ಭೂತ ದಯೆಗಳು ಅವನೆರಡು ಕಣ್ಣುಗಳು. ಸದ್ವಿನಯ, ಸತ್ಯಸಂಧತೆ, ದಾನಾದಿ ಸದ್ಗುಣಗಳ ನಿಧಿಯಾತ. ಅವನು ಮೆರೆಯಲಿಲ್ಲ. ಅವನ ಕೀರ್ತಿಯು ಅವನ ವಚನಗಳು ದೇಶ ದೇಶಗಳಲ್ಲಿ ಮೆರೆದವು ಎನ್ನುವ ಮಾತುಗಳು ಅರ್ಥಪೂರ್ಣವಾದುದು. ಇಷ್ಟು ಈ ಬಸವರಾಜ ದೇವರ ರಗಳೆಯನ್ನ ಕುರಿತು ಹೇಳಬಹುದಾಗಿದೆ. ಟಿ ಎಸ್ ವೆಂಕಣ್ಣಯ್ಯನವರು ಬಸವರಾಜ ದೇವರ ರಗಳೆಯ ಸಂಪಾದಿತ ಕೃತಿಯನ್ನು ಹೊರತಂದಿದ್ದಲ್ಲದೆ ಅವರು ಅನೇಕ ಸಾಹಿತಿಗಳನ್ನು ಬೆಳೆಸಿದಂಥವರು. ತಮ್ಮ ಬೋಧನೆಯ ಮುಖಾಂತರ ಮತ್ತು ತಮ್ಮ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತನ್ನ ಜೊತೆಗೆ ಅವರನ್ನು ಒಳಗು ಮಾಡಿಕೊಂಡು ಅವರಿಗೆ ಸಂಶೋಧನೆಯ ಒಂದು ಕಾರ್ಯವನ್ನು
ಮತ್ತು ಒಂದು ಲೇಖನಗಳ ರಚನೆಯ ವಿಧಾನವನ್ನು ಕಲಿಸಿಕೊಟ್ಟಂಥವರು. ಕುವೆಂಪುರವರು ಕನ್ನಡದ ಮಹಾನ್ ಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು. ಅವರೇ ತಾವು ರಚಿಸಿರ್ತಕ್ಕಂಥ ರಾಮಾಯಣ ದರ್ಶನ ಎನ್ನುವ ಕಾವ್ಯವನ್ನು ಟಿ ಎಸ್ ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡ್ತಾರೆ. ನನ್ನ ಮೆಚ್ಚಿನ ಗುರುಗಳಿಗೆ ನಾನಿದನ್ನು ಅರ್ಪಿಸ್ತಿದ್ದೇನೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಹಾಗೆಯೇ ತೀನಂ ಶ್ರೀಕಂಠಯ್ಯನವರು ಕನ್ನಡದ ಮಹಾನ್ ಲೇಖಕರು. ಅವರು ಬರೆದಂಥ ಭಾರತೀಯ ಕಾವ್ಯ ಮೀಮಾಂಸೆಯೇ ಅವರು ಎಂಥ ಒಬ್ಬ ಶ್ರೇಷ್ಠ ಲೇಖಕರು ಅನ್ನೋದನ್ನು ಸಾಬೀತುಪಡಿಸುತ್ತೆ. ಅಂತಹ ಒಬ್ಬ ಲೇಖಕರನ್ನು ಮತ್ತು ಡಿ ಎಲ್ ನರಸಿಂಹಾಚಾರ್ ಅಂತ ಮಹಾನ್ ಲೇಖಕರನ್ನು, ಎಂ ವಿ ಸೀತಾರಾಮಯ್ಯ ಎನ್ನುವಂತಹ ಲೇಖಕರನ್ನು ಹುಟ್ಟು ಹಾಕಿದಂಥವರು, ಬೆಳೆಸಿದಂಥವರು ಟಿ ಎಸ್ ವೆಂಕಣ್ಣಯ್ಯನವರು. ಇಂತಹ ಟಿ ಎಸ್ ವೆಂಕಣ್ಣಯ್ಯನವರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳುಕಿನ ಗ್ರಾಮದವರು ಎನ್ನುವುದೇ ನಾವೆಲ್ಲರೂ ಹೆಮ್ಮೆ ಪಡುವಂಥ. ಇಂಥ ವೆಂಕಣ್ಣಯ್ಯ ಬರವಣಿಗೆ ಪ್ರಮಾಣ ಕಡಿಮೆ ಇದ್ರೂ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂತಹ ಅನೇಕ ಕವಿಗಳ, ಲೇಖಕರ, ಬರಹಗಾರರ ಅವರ ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಕ್ಕಂಥವರು. ಆ ಮುಖೇನ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಎದೆಗುಂಪಿಸಿ ಹೇಳಿಕೊಳ್ಳಬಹುದಾದಂತಹ ಮಾತು. ಹಾಗಾಗಿ ವೆಂಕಣ್ಣಯ್ಯನವರು ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಅನ್ನೋ ಕಾರಣದಿಂದಾಗಿಯೇ ನಾವು ಅವರನ್ನು ಹೃದಯ ತುಂಬಿ ನೆನೆಸಿಕೊಳ್ಳಬೇಕಾದಂತಹ ವ್ಯಕ್ತಿತ್ವ, ಲೇಖಕರು ಆಗಿರೋದು ನಮ್ಮೆಲ್ಲರ ಸಂತೋಷ. ಈ ಸಂಚಿಕೆಯಲ್ಲಿ ಟಿ ಎಸ್ ವೆಂಕಣ್ಣಯ್ಯನವರನ್ನು ಕುರಿತು ಇಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.